Hello guys, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಎರಡನೇ ODI ಪಂದ್ಯ ಇದೀಗ ಮುಕ್ತಾಯವಾಗಿದೆ. ಫಸ್ಟ್ ಮ್ಯಾಚು ನಾವು ಖತರ್ನಾಕ್ ಆಗಿ ಗೆದ್ದಿದ್ದೀರಿ, ಸೆಕೆಂಡ್ ಮ್ಯಾಚು ಅದೇ ಥರ ನಾವು ಹೀನ್ಯಾಯವಾಗಿ ಸೋತಿದ್ದೀರಿ ಅಂತಲೇ ಹೇಳ್ಬೋದು. ವೆಸ್ಟ್ ಇಂಡೀಸ್ ತಂಡ ಎಡವಿದ್ದು ಫಸ್ಟ್ ಮ್ಯಾಚಲ್ಲಿ, ಟೀಮ್ ಇಂಡಿಯಾ ತಂಡ ಎಡವಿದ್ದು ಸೆಕೆಂಡ್ ಮ್ಯಾಚಲ್ಲಿ, ಇದು ಓವರ್ ಕಾನ್ಫಿಡೆಂಟ್ ಆಗೋಯ್ತಾ? ಎಸ್ ಅಂತಲೇ ಹೇಳ್ತೀನಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಗೆ ರೆಸ್ಟ್ ಕೊಟ್ಟರು ಟೀಮ್ ಇಂಡಿಯಾದ ಕೋಚ್ಗಳು, ಆದರೆ ಅವರೇ ಮಾಡಿದ ತಪ್ಪುಗಳು ಅಂತಲೇ ಹೇಳ್ಬೋದು. ಟೀಮ್ ಇಂಡಿಯಾ ತಂಡ ಸ್ಟಾರ್ಟಿಂಗಲ್ಲಿ ಸೂಪರಾಗಿ ಸ್ಟಾರ್ಟ್ ಮಾಡ್ತು, 90 ರನ್ಗಳಿಗೆ ನೋ ಲಾಸ್ ಇತ್ತು. ಅದಾದ ನಂತರ ಗುರು 180 ರನ್ಗಳಿಗೆ ಆಲ್ ಔಟ್ ಆದರು ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ. ಫೈನಲ್ ಸ್ಕೋರ್ ಕಾರ್ಡ್ಗಳಿಗೆ ನೋಡೋದಾದರೆ ಟೀಮ್ ಇಂಡಿಯಾ 181 ರನ್ಸ್ಗೆ ಆಲ್ ಔಟ್ ಆಗಿದೆ 40.5 ಓವರ್ಗಳಿಗೆ. ವೆಸ್ಟ್ ಇಂಡೀಸ್ ತಂಡ 182 ಫಾರ್ 4 ವಿಕೆಟ್, 36.4 ಓವರ್. ಶೇನ್ ಹೋಪ್ ಪ್ಲೇಯರ್ ಆಫ್ ದ ಮ್ಯಾಚ್ 15 ಹೊಡಿತಾರೆ ಟೀಮ್ ಇಂಡಿಯಾ ತಂಡದ ವಿರುದ್ಧ. ಶೇನ್ ಹೋಪ್ ಅವರು ಫಸ್ಟ್ ಮ್ಯಾಚು ಕೂಡ ಚೆನ್ನಾಗಿ ಆಡ್ತಾರೆ, ಸೆಕೆಂಡ್ ಮ್ಯಾಚು ಕೂಡ ಚೆನ್ನಾಗಿ ಆಡ್ತಾರೆ. ಟೀಮ್ ಇಂಡಿಯಾ ಎಡವಿದ್ದೆಲ್ಲಪ್ಪ ಅಂದರೆ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ಬೋದು. ಪ್ರಮುಖ ಆಟಗಾರರು ಇಲ್ಲ ಅಂದರೆ ನಮ್ಮ ಟೀಮ್ ಇಂಡಿಯಾ ಉಡೀಸ್ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇದ್ದಿದ್ರೆ ಈ ಥರ ಆಗ್ತಿರಲಿಲ್ಲ. ವಿರಾಟ್ ಕೊಹ್ಲಿ ಸೆಂಟ್ರಲ್ಲಿ ಸ್ಟೆಬಿಲಿಟಿನ ತೊಗೊಂಬರ್ತಿದ್ರು, ಆದರೆ ಆ ಒಂದು ಸ್ಟೆಬಿಲಿಟಿ ಟೀಮ್ ಇಂಡಿಯಾ ತಂಡದಲ್ಲಿ ಇಲ್ಲ. ಎಡವಿದ್ದು ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಿ ಅಂತಲೇ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು, ಅದಾದ ನಂತರ ಯಾವುದೇ ರೀತಿ ಚೆನ್ನಾಗಿ ಆಡಿಲ್ಲ. ಅದಕ್ಕೆ ನಮ್ಮ ಟೀಮ್ ಇಂಡಿಯಾ ಸೋತಿದೆ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ. ಮೂರನೇ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ? ಕಮೆಂಟ್ ಮಾಡ್ತಾ ಬನ್ನಿ.